ಮರಳಿ ಶಾಲಾ ಪರಿಸರಕ್ಕೆ ಬರುವ ಮಕ್ಕಳಿಗೆ ಶಾಲೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಮಕ್ಕಳಿಗೆ ಸ್ವಾಗತ ನೀಡಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಕರೆ ನೀಡಿದ್ದಾರೆ। ಚಳ್ಳಕೆರೆ ನಗರದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಪ್ರಾರಂಭೋತ್ಸವದ ಪ್ರಯುಕ್ತ ಶಾಲೆಯ ಕೊಠಡಿಗಳು ಆವರಣ ಅಡುಗೆ ಕೋಣೆ ಕುಡಿಯುವ ನೀರಿನ ತೊಟ್ಟಿ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿಕೊಂಡು ಶಾಲೆಯನ್ನು ಶೃಂಗಾರ ಮಾಡಿ ಮಕ್ಕಳಿಗೆ ಸಿಹಿ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಹೇಳಿದ್ದಾರೆ। ತಾಲೂಕಿನಾದ್ಯಂತ ನಾಳೆ ಜಿಲ್ಲಾ ಶಿಕ್ಷಕರು ಸಹ ಜನಪ್ರತಿನಿಧಿಗಳ ಪೋಷಕರ ಸಹಕಾರ ಪಡೆದು ಶ್ರಮದಾನ ಮಾಡುವುದರ ಮೂಲಕ ಶಾಲೆಗಳನ್ನು ಸ್ವಚ್ಛಗೊಳಿಸಿ ಶೃಂಗಾರ ಮಾಡಿ ಅಧೂರಿಯಾಗಿ ಶಾಲಾ ಪ್ರಾರಂಭೋತ್ಸವ ಮಾಡಬೇಕೆಂದು ತಿಳಿಸಿದ್ದಾರೆ। ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಾರುತೇಶ್ ಮಾತನಾಡಿ ಜಿಲ್ಲೆಯ ಎಲ್ಲಾ ಶಿಕ್ಷಕರು ಸಹ ಶಾಲಾ ಪ್ರಾರಂಭೋತ್ಸವ ಮಾಡಿ ಮಕ್ಕಳಿಗೆ ಕೋವಿಡ್ ಕಾರಣದಿಂದಾಗಿ ಉಂಟಾಗಿರುವ ಕಲಿಕಾ ಕೊರತೆಯನ್ನು ನೀಗಿಸಲು ಕಲಿಕಾ ಚೇತರಿಕೆ ಉಪಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವುದರ ಮೂಲಕ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವಂತೆ ಕರೆ ನೀಡಿದ್ದಾರೆ। ಇನ್ನು ಶಾಲಾ ಸ್ವಚ್ಛತಾ ಆಂದೋಲನದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷೆ ಕವಿತಾ ಮುಖ್ಯ ಶಿಕ್ಷಕರಾದ ಪದ್ಮಾವತಿ ಶಿಕ್ಷಕ ತಿಪ್ಪೇಸ್ವಾಮಿ ಲೋಕೇಶ್ ಮೋಹಿನಿ ಮೀರಾ ಭೋಜರಾಜಮ್ಮ ಉಮಾದೇವಿ ಮತ್ತು ಪೋಷಕರು ಭಾಗವಹಿಸಿದರು। ಆತ್ಮೀಯರೇ, ಇಂದು ಶಾಲಾ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಶಾಲೆಯ ಆವರಣ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವರ್ಷ ತಾಲೂಕಿನ ಎಲ್ಲ ಶಾಲೆಗಳು ಇಂದು ಮತ್ತು ನಾಳೆ ಎಲ್ಲ ಶಿಕ್ಷಕರು ಮತ್ತು ಸಮುದಾಯ ಜೊತೆಗೆ ಎಸ್ಡಿಎಂ ಸೌರನ್ನು ಒಡಗೂಡಿಕೊಂಡು ಸೋಮವಾರ ಏನು ಶಾಲೆ ಪುನರಾರಂಭ ಆಗುತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಶಾಲೆಗಳನ್ನು ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರೆ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಶಿಕ್ಷಕರು ನಾಳೆ ಮತ್ತು ಇವತ್ತು ಎಲ್ಲ ಶಾಲೆಗಳನ್ನು ಸ್ವಚ್ಛತೆಯಿಂದ ಮಾಡಿ ಜೊತೆಗೆ ಶಾಲೆಯನ್ನು ಶೃಂಗಾರ ಮಾಡಿ ಮಕ್ಕಳನ್ನು ಅತ್ಯಂತ ಸಂತೋಷದಿಂದ ಸೋಮವಾರ ಬರಮಾಡಿಕೊಂಡು ಶಾಲೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ಅವರಿಗೆ ಸಿಹಿ ತಿನಿಸೋದ್ರ ಮೂಲಕ ಶಾಲೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ನಾನೆಲ್ಲ ಶಿಕ್ಷಕ ಮಿತ್ರರಲ್ಲಿ ನನ್ನ ಬಂಧುಗಳಲ್ಲಿ ಈ ಮೂಲಕ ವಿನಂತಿ ಮಾಡುತ್ತೇನೆ। ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ।